ಕುವೆಂಪು ವಿವಿಯ ಗುತ್ತಿಗೆ ಆಧಾರದ ಕಾರ್ಮಿಕರ ಅವ್ಯವಸ್ಥೆಗಳನ್ನು ಖಂಡಿಸಿ ಮಾರ್ಚ್ 6 ರಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲು ಮಾನವ ಹಕ್ಕುಗಳ ಹೋರಾಟ ಸಮಿತಿ ನಿರ್ಧರಿಸಿದೆ। ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹೋರಾಟ ಸಮಿತಿ ಸದಸ್ಯರು 500 ಮಂದಿ ಕೆಲಸ ನಿರ್ವಹಿಸುತ್ತಾ ಇದ್ದಾರೆ, ಆದರೆ ಇವರಿಗೆ ಸಮಯಕ್ಕೆ ಸರಿಯಾಗಿ ವೇತನ ಪಾವತಿ ಮಾಡ್ತಾ ಇಲ್ಲ, ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ, ಹಾಗಾಗಿ ಮಾರ್ಚ್ 6 ರಂದು ಪ್ರತಿಭಟನೆ ನಡೆಸುವುದಕ್ಕೆ ತಯಾರಿ ನಡೆಸಿರುವುದಾಗಿ ತಿಳಿಸಿದರು। ತಮಗೆಲ್ಲ ಗೊತ್ತಿರತಕ್ಕಂತದ್ದು ಕಳೆದ ಕೆಲವು ವರ್ಷಗಳ ಹಿಂದೆ ಏನು ಪ್ರಕರಣಗಳು ಅಂಕಪಟ್ಟಿಗಳನ್ನು ಮೋಸ ಮಾಡಿ ಇಡೀ ರಾಜ್ಯದ ಮಾನವನ ಕಳೆದಂತ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪದೇ ಪದೇ ಜವಾಬ್ದಾರಿ ಆಡಳಿತ ನಡೆಸುತ್ತೇನೆ। ಅಲ್ಲಿನ ಅನೇಕ ಅವ್ಯವಸ್ಥೆಗಳನ್ನು ಮಾಡುತ್ತಿರತಕ್ಕಂತ ಕುಲಪತಿಗಳು ಇರಬಹುದು, ಕುಲ ಸಚಿವರು ಇರಬಹುದು ಮತ್ತು ನಿರ್ದೇಶಕರು ಮತ್ತು ಸರ್ಕಾರ ಕೂಡ ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ। ವಿಶ್ವವಿದ್ಯಾನಿಲಯದಲ್ಲಿ ಪದೇ ಪದೇ ಅವಮಾನಕ್ಕೆ ಈಡಾಗ್ತಾ ಇದೆ। ಈಗಾಗಲೇ ಇಲ್ಲಿ ಗುತ್ತಿಗೆ ಕಾರ್ಮಿಕರು 500 ಜನ ಕೆಲಸ ಮಾಡ್ತಾ ಇದ್ದರು ಕೂಡ ಅವರಿಗೆ ಪ್ರತಿ ತಿಂಗಳು ಕೆಲಸವನ್ನ ಸಂಬಳವನ್ನ ಕೊಡೋದಿಲ್ಲ। 6 ತಿಂಗಳಿಗೆ ಒಂದು ಸರಿ 8 ತಿಂಗಳಿಗೆ ಒಂದು ಸರಿ ಕೆಲಸ ಸಂಬಳ ಹಾಕಿ ಅವರನ್ನ ತುಂಬಾನೇ ಹಿಂಸೆ ಕೊಡ್ತಕ್ಕಂತದ್ದು ದಿನನಿತ್ಯ ನಡೀತಾ ಇದೆ। 250 ಜನ ಮಹಿಳಾ ಕಾರ್ಮಿಕರು ಇದ್ದರು ಕೂಡ ಏನು ಅಲ್ಲಿನ ಉನ್ನತ ಮಟ್ಟದ ಡೈರೆಕ್ಟರ್ ಸಹ್ಯಾದ್ರಿ ಕಾಲೇಜಿನಲ್ಲಿ ಪ್ರಹ್ಲಾದಪ್ಪ ಅಂತ ಇದ್ದಾರೆ ಡೈರೆಕ್ಟರ್, ಅವರು ಅಲ್ಲಿನ ಕೆಲಸಗಾರರನ್ನ ಮನೆ ಕೆಲಸಕ್ಕೆ ಮಾಡಿಸ್ಕೊಳ್ಳೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು, ಸರ್ಕಾರದ ಹಲವು ಸೌಲಭ್ಯಗಳನ್ನ ಆ ಗುತ್ತಿಗೆ ಕಾರ್ಮಿಕರಿಗೆ ನೀಡಿದ್ದೇನೆ, PF ESI ಇವ್ಯಾವೂ ಕೂಡ ನೀಡಿದ್ದೇನೆ। ಅವರಿಗೆ ಮಾನಸಿಕ ಹಿಂಸೆ ಕೊಡ್ತಕ್ಕಂತದ್ದು ಮತ್ತು ಅಲ್ಲಿ ಕೆಲವು ಮಧ್ಯವರ್ತಿಗಳು ಏನಿದ್ದಾರೆ ಆ ಗುತ್ತಿಗೆ ಕಾರ್ಮಿಕರಲ್ಲಿ ಆಲೇಶಪ್ಪ ಅಂತ ಹೇಳಿ ಅವನ ನೇತೃತ್ವದಲ್ಲಿ ಕಾರ್ಮಿಕರನ್ನ ಪೀಡಿಸತಕ್ಕಂತದ್ದು, ಅವರ ಕೆಲಸನೇ ಬೇರೆ, ಬೇರೆ ಬೇರೆ ಕೆಲಸ ಮಾಡಿ 8 ಗಂಟೆ ಕೆಲಸನ 12 ಗಂಟೆ ಗಂಟ ಕೂಡ ಮಾಡತಕ್ಕಂತದ್ದು, ಕೆಲಸರಿ ಆಜರಾತಿ ಕೂಡ ಆಗದೇ ಇರತಕ್ಕಂತದ್ದು, ಆಜರಾತಿ ಪುಸ್ತಕವನ್ನು ಕೂಡ ಅವರಿಗೆ ಮನಸಿಗೆ ಬಂದಂತೆ ತಿಂಗಳಿಗೆ ಒಂದು ಸಾರಿ ಹಾಕಿಸ್ಕೊಳ್ತಕ್ಕಂಥದ್ದು, ಈ ರೀತಿ ಅವ್ಯವಸ್ಥೆಗಳನ್ನ ಏನು ಸಹ್ಯಾದ್ರಿ ಕಾಲೇಜಿನ ಪ್ರಹ್ಲಾದಯ್ಯ ಮತ್ತು ಅಲ್ಲಿನ ಗುತ್ತಿಗೆ ಪಡೆದಂತಹ ಏಜೆನ್ಸಿಯು ಗೋಪಾಲಕೃಷ್ಣರವರು ಇತರರು ಅಲ್ಲಿ ತೊಂದರೆ ಕೊಡ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಗುತ್ತಿಗೆ ಕಾರ್ಮಿಕರ ಆರೋಪ, ನಾವು ಕೂಡ ಅದನ್ನು ಪರಿಶೀಲನೆ ಮಾಡಿ